ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. FAQ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಪ್ರಶ್ನೋತ್ತರಗಳ ಈ ವಿಶೇಷವಾದ ಸಂಚಿಕೆಯಲ್ಲಿ ಕಳೆದ ಬಾರಿ ನೀವು ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂಚಿಕೆಯ ಕಮೆಂಟ್ ಬಾಕ್ಸ್ನಲ್ಲಿ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರ ಜೊತೆಯಲ್ಲಿ ನಿಮ್ಮ ನಿಮ್ಮ ಸಣ್ಣ ಪುಟ್ಟ ಡೌಟ್ಸನ್ನು ಕೇಳಿದ್ದೀರ. ಅದರಲ್ಲಿ ಆಯ್ದು ತಂದ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳಿಗೆ ಈ ಸಂಚಿಕೆಯಲ್ಲಿ ಉತ್ತರ ಕೊಡ್ತೀವಿ. ಇದರಲ್ಲಿ ಕೆಲವೊಬ್ಬರು ಸಾಕಷ್ಟು ಸಾರಿ ಕೇಳಿರುವಂತಹ ಕ್ವೆಶ್ಚನ್ಸ್ ಏನು ಅಂತಂದರೆ, ಧ್ಯಾನವನ್ನು ಯಾವ ಭಂಗಿಯಲ್ಲಿ ಕುಳಿತು ಮಾಡಬೇಕು, ಎಷ್ಟು ಗಂಟೆಗೆ ಮಾಡಿದ್ರೆ ಸೂಕ್ತ, ಮತ್ತು ಯಾವ ಟೈಮಲ್ಲಿ ನಾವು ಯಾವ ಡೈರೆಕ್ಷನಲ್ಲಿ ಕುಳಿತುಕೊಂಡು ಮಾಡಬೇಕು ಇತ್ಯಾದಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನಾವು ಧ್ಯಾನ ಮಾಡಬೇಕಾದ್ರೆ ಸೊಂಟ ನೋವಿದ್ರೆ ಅಥವಾ ಮೈಕೈಯಲ್ಲಿ ಸುಸ್ತಿದ್ರೆ ಮಲ್ಕೊಂಡು ಕೂಡ ಮಾಡಬಹುದಾ, ಕಾಲು ಚಾಚ್ಕೊಂಡು ಮಾಡಬಹುದಾ, ಎಷ್ಟೊತ್ತು ಮಾಡಬೇಕು, ಯಾವ ಸಮಯಕ್ಕೆ ಎದ್ದು ಮಾಡಬೇಕು, ರಾತ್ರಿ ಧ್ಯಾನ ಮಾಡ್ಬೋದಾ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ತುಂಬ ಸಿಂಪಲ್ ಪ್ರಶ್ನೆ, ಆದರೂ ಸಾಕಷ್ಟು ಜನಕ್ಕೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ವೆಲ್, ವೀಕ್ಷಕರೇ, ಧ್ಯಾನ ಮಾಡಬೇಕಾದ್ರೆ ಅದರದ್ದೇ ಆದ ಒಂದು ಭಂಗಿ, ಅದಕ್ಕೆ ಆದ ನಿರ್ದಿಷ್ಟವಾದ ಜಾಗ ಮತ್ತು ಸಮಯವನ್ನು ನಾವು ಪ್ರಿಫಿಕ್ಸ್ ಮಾಡ್ಕೊಳ್ಳೋದು ಖಂಡಿತವಾಗಿಯೂ ಸೂಕ್ತವಾದ ವಿಷಯ. ಇನ್ಫ್ಯಾಕ್ಟ್, ನೀವು ಪ್ರತಿನಿತ್ಯ ಒಂದೇ ಸ್ಪೆಸಿಫಿಕ್ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಗಮನಕ್ಕೆ ಬರುತ್ತೆ, ಆ ಜಾಗದಲ್ಲೂ ಎನರ್ಜಿ ಜಾಸ್ತಿ ಆಗಿರುತ್ತೆ, ನಿಮ್ಮ ಮನಸ್ಸು ಕೂಡ ಆ ಜಾಗಕ್ಕೆ ಹೋದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಆ ಮನಸ್ಥಿತಿಗೆ ಟರ್ನ್ ಆಗುತ್ತೆ ಅಥವಾ ಸ್ವಿಚ್ ಓವರ್ ಆಗೋಗುತ್ತೆ. ಅಂದರೆ ನಾವು ಪ್ರತಿನಿತ್ಯ ಕನ್ಸಿಸ್ಟೆಂಟಾಗಿ ಧ್ಯಾನ ಮಾಡ್ತೀವಿ ಅನ್ನೋ ಸಂಕಲ್ಪವನ್ನು ತೊಗೊಂಡಿದ್ದೇ ಆದರೆ ನಮ್ಮ ಮನೇಲಿ ಏನೋ ಗಲಾಟೆ ನಡೀತಿರ್ಬೋದು, ಆಫೀಸಲ್ಲಿ ಏನೋ ಪಿ ಕಾರ್ಸಲ್ಲಿ ಟೆನ್ಷನ್ ಇದೆ ಅನ್ನೋದಿರಬಹುದು, ಅಥವಾ ಯಾವುದೋ ಪ್ರಾಜೆಕ್ಟ್ ಬಂದಿರಬಹುದು, ನಿಮ್ಮ ಮನಸ್ಸಿಗೆ ಏನೋ ಬೇಜಾರಿರಬಹುದು, ಬಟ್ ಆ ಸ್ಥಿತಿಯಲ್ಲಿ ಮತ್ತೆ ಕುಳಿತುಕೊಂಡು ಧ್ಯಾನ ಮಾಡುವ ಆ ಶಾಂತತೆಗೆ ಹೋಗೋಕ್ಕೆ ಈ ವಿಚಾರಗಳೇ ಕಾರಣ ಕೊಟ್ಕೊಂಡು ಇವತ್ತು ಬೇಡ ಬಿಡು, ಮೂಡಿಲ್ಲ, ಇವತ್ತು ಬೇಜಾರಿದೆ, ಇವತ್ತು ಟೆನ್ಷನ್ ಇದೆ, ಇವತ್ತು ಇದೊಂದು ಕೆಲಸ ಆಗಿಬಿಡಲಿ ಆಮೇಲೆ ಮಾಡ್ತೀನಿ ಅಂತ ಕಾರಣ ಕೊಡೋ ನಮ್ಮ ಮನಸ್ಸಿಗೆ, ಅಕಸ್ಮಾತ್ ನೀವು ರೆಗ್ಯುಲರ್ ಆಗಿ ಆ ಜಾಗದಲ್ಲೇ ಅದೇ ಭಂಗಿಯಲ್ಲಿ ಅದೇ ಡಿಸಿಪ್ಲಿನಲ್ಲಿ ಮಾಡ್ತಾ ಇದ್ರೆ ಕಾರಣಗಳು ಏನೇ ಇದ್ದರೂ ಆ ಸ್ಥಿತಿಗೆ ಹೋಗೋದು ತುಂಬ ಸುಲಭ ಆಗೋಗುತ್ತೆ. ಈಗ ನಾವು ಎಷ್ಟೇ ಬೇಜಾರಲ್ಲಿದ್ದರು, ಎಷ್ಟೇ ಸೋಂಬೇರಿತನ ಇದ್ದರೂ, ಮನೆ ಬಂತು ಅಂದ ತಕ್ಷಣ ಚಪ್ಪಲಿ ಬಿಚ್ಚೆ ಒಳಗಡೆ ಹೋಗಲ್ವಾ ನಾವು? ಆ ಥರನೇ. ಸೊ ಇವತ್ತು ನಾವು ಒಂದೊಂದಾಗಿ ಗಮನಿಸೋಣ, ಯಾವ ಭಂಗಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬೇಕು. ವೆಲ್, ನೀವು ಯೂಶ್ವಲಿ ಧ್ಯಾನ ಮಾಡೋರ್ದು ಪಿಕ್ಚರ್ಸ್ ಎಲ್ಲ ನೋಡಿರ್ತೀರ ಅಂತ ಅನ್ಸುತ್ತೆ, ಅಥವಾ ಧ್ಯಾನ ಮಾಡೋರನ್ನೇ ಲೈವ್ ಆಗಿ ನೋಡಿರ್ತೀರ. ಅವರು ಅರ್ಧ ಪದ್ಮಾಸನದಲ್ಲೋ, ಸುಖಾಸನದಲ್ಲೋ, ಪದ್ಮಾಸನದಲ್ಲೋ ಅಥವಾ ವಜ್ರಾಸನದಲ್ಲೋ ಕುಳಿತುಕೊಂಡು ತಮ್ಮ ಹಸ್ತಗಳನ್ನು ಒಂದಕ್ಕೊಂದು ಲಾಕ್ ಮಾಡಿ ಅಥವಾ ಹಸ್ತವನ್ನು ಒಂದ್ರ ಮೇಲೆ ಒಂದು ಇರಿಸಿ ಗಂಭೀರವಾಗಿ ಕೂತ್ಕೊಂಡು ಬೆನ್ನನ್ನು ಸ್ಟ್ರೇಟಾಗಿ ಇಟ್ಕೊಂಡು ಸ್ಪೈನಲ್ ಕಾರ್ಡ್ನ ಆದಷ್ಟು ಎರೆಕ್ಟಾಗಿ ಕೂತ್ಕೊಂಡು ಶಾಂತವಾದಂಥ ಫೇಷಿಯಲ್ ಎಕ್ಸ್ಪ್ರೆಷನಲ್ಲಿ ಕುಳ್ತ್ಕೊಂಡಿರ್ತಾರೆ. ಇನಿಷಿಯಲಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಜೋಶಲ್ಲಿ ನಾವು ಅದೇ ಥರ ಭಂಗಿಯಲ್ಲಿ ಕುಳ್ತ್ಕೊಳ್ತೀವಿ, ಬಟ್ ಒಂದು 2 ನಿಮಿಷ ಆದಮೇಲೆ ಸೊಂಟ ಹಿಡ್ಕೊಳ್ತು, ಕಾಲು ಎಳಿತಾ ಇದೆ, ಬೆನ್ನೋತಾ ಇದೆ ಅನ್ನೋ ಕಾರಣ ನಿಮ್ಮ ದೇಹ ಕೊಟ್ಟಿರುತ್ತೆ ಅಲ್ವಾ? ಖಂಡಿತ ಹೌದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಮನಸ್ಸೇ ಅಯ್ಯೋ ಧ್ಯಾನ ಬೇಡ, ಏನು ಬೇಡ, ಬಾ ಹೋಗೋಣ ಅಂತ ಶಾಂತತೆಯ ಸ್ಥಿತಿಯನ್ನು ಆಕ್ಸೆಸ್ ಮಾಡೋದೇ ಅದಕ್ಕೆ ಭಯ. ಯಾಕೆಂದರೆ ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾ ಆ್ಯಂಕ್ಷಿಯಸ್ ಆಗಿ ಗಾಬರಿಲಿ ಇರೋದೇ ನಾನು ಅಂತ ನಂಬ್ಕೊಂಡಿರೋ ನಮ್ಮ ಮನಸ್ಸಿಗೆ ನಿಜವಾದ ವಾಸ್ತವದ ಶಾಂತತೆಯ ಸ್ಥಿತಿಗೆ ಹೋಗೋಕ್ಕೆ ಏನೋ ಒಂದು ಚಡಪಡಿಕೆ, ಒಂದು ಆತಂಕ ಬಂದಿರುತ್ತೆ. ಆದ್ದರಿಂದ ಅದು ನಿಮ್ಮನ್ನು ದೂಕ್ತಾ ಇರುತ್ತೆ ಮೊದಲಿನಿಂದ ಎದ್ದೇಳು ಅಂತ. ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕಿರೋ ಬೆಸ್ಟ್ ಟೂಲ್ ಅಂದರೆ ನಿಮ್ಮ ದೇಹನೇ. ಸೊ ದೇಹಕ್ಕೆ ಏನಾದರೂ ಕಿರಿಕಿರಿಯನ್ನು ಕೊಟ್ಟು ಒಟ್ಟಲ್ಲಿ ನಿಮ್ಮನ್ನು ಅಲ್ಲಿಂದ ಎಬ್ಬರಿಸ್ಬಿಡ್ಬೇಕು, ಆ ರೀತಿ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದ್ದರೆ ಖಂಡಿತವಾಗಿಯೂ ನೀವು ಅದಕ್ಕೆ ಡಿಸ್ಟ್ರಾಕ್ಟ್ ಆಗಲ್ಲ. ನಿಮ್ಮ ಬಾಡಿಯನ್ನು ನಿಮ್ಮ ಮನಸ್ಸಿನ ಮೂಲಕ ಕಂಟ್ರೋಲ್ ತೊಗೊಳ್ತೀರ. ಇನ್ನು ಸ್ವಲ್ಪ ಹೊತ್ತು ಆರಾಮಾಗಿ ಕುಳ್ತ್ಕೋ, ನಿನಗೆ ಬೇಕಾಗೋ ಫೆಸಿಲಿಟಿಯನ್ನು ಕೊಡ್ತೀನಿ, ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೋ, ಇದ್ರ ಬಗ್ಗೆ ಗಾಬರಿ ಪಡೋದು ಬೇಡ ಅಂತ ಹೇಗೆ ಇನ್ಸ್ಟ್ರಕ್ಟ್ ಮಾಡಿ ನೀವು ಧ್ಯಾನ ಮಾಡೋದು ಅಂತ ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋಸ್ನ ನೀವು ಖಂಡಿತವಾಗಿಯೂ ನಮ್ಮ ಪ್ಲೇಲಿಸ್ಟಲ್ಲಿ ನೋಡಬಹುದು. ಮತ್ತು ಬೇಸಿಕಲಿ ಹೇಗೆ ಧ್ಯಾನವನ್ನು ಶುರು ಮಾಡಬೇಕು ಅನ್ನುವಂಥ ಒಂದು ಬೇಸಿಕ್ ಇನ್ಸ್ಟ್ರಕ್ಷನ್ಸಿನ ವಿಡಿಯೋಸ್ಗಳು ಕೂಡ ಇದೆ, ಹಳೆಯ ವಿಡಿಯೋಗಳನ್ನು ನೀವು ಫಾಲೋ ಮಾಡ್ಬೋದು ಕೂಡ. ಇನ್ನೂ ಮುಂಬರುವ ಸಂಚಿಕೆಗಳಲ್ಲಿ ಬೇರೆ ಬೇರೆ ಅಡ್ವಾನ್ಸ್ ಟೆಕ್ನಿಕ್ಸ್ನ ಕೂಡ ನಾವು ಶೇರ್ ಮಾಡ್ತೀವಿ. ವೆಲ್, ಸೊ ಭಂಗಿಯನ್ನು ನಾವು ಗಮನಿಸೋದಾದರೆ ಇನಿಷಿಯಲಿ ನೀವು ಫಸ್ಟ್ ಟೈಮ್ ಶುರು ಮಾಡ್ತಾ ಇದ್ದೀರಾ ಅಂತಾದರೆ ಆ ರೀತಿ ನೀವು ಕಂಫರ್ಟಬಲ್ ಆಗಿ ಅದೇ ಥರದ ಭಂಗಿಯಲ್ಲಿ ಕುಳಿತುಕೊಳ್ಳೋಕ್ಕೆ ನಿಮಗೆ ಕಂಫರ್ಟಬಲ್ ಆದರೆ ಪ್ಲೀಸ್ ಗೋ ಅಹೆಡ್. ಬಟ್ ಅಕಸ್ಮಾತ್ ನಿಮಗೆ ಇಲ್ಲ, ನನ್ನ ದೇಹ ಸ್ವಲ್ಪ ರಿಜಿಡ್ ಇದೆ, ಒಂಥರ ಸ್ಟಿಫ್ ಇದೆ, ನಂಗೆ ತುಂಬ ಹೊತ್ತು ಆ ಥರ ಕುಳ್ತ್ಕೊಳ್ಳೋಕೆ ಆಗಲ್ಲ ಅಂತಾದರೆ ಡೆಫಿನೆಟ್ಲಿ ನೀವು ಒಂದು ಸ್ವಲ್ಪ ಒಂದು ಪಿಲ್ಲೋ ಇಟ್ಕೊಂಡು ಒಂಚೂರು ರಿಕ್ಲೈನ್ ಆಗಿ ಒಂದು ಸ್ವಲ್ಪ ಆರಾಮಾಗಿ ಕುಳ್ತ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬಹುದು.
ಒಂದು 2 ನಿಮಿಷ ಆದಮೇಲೆ ನಿಮ್ಮ ಕೈ ಕಾಲು ನೋವುತ್ತಾ ಇದೆ ಅಂದರೆ ಕಾಲು ಚಾಚಿಕೊಂಡು ಕಾಲನ್ನ ಆದಷ್ಟು ಕ್ರಾಸ್ ಆಗಿ ಇಟ್ಕೊಂಡು ಕೂಡ ಕುಳಿತುಕೊಂಡು ಧ್ಯಾನ ಮಾಡಬಹುದು. ಕೆಳಗಡೆನೂ ಕೂತ್ಕೊಳ್ಳೋಕೆ ಆಗಲ್ಲ ನನ್ನ ದೇಹಕ್ಕೆ ಅನ್ನೋ ಕಂಡೀಷನ್ ಇದ್ದರೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಕೈನ ಲಾಕ್ ಮಾಡಿಕೊಂಡು ಕಾಲನ್ನ ಕ್ರಾಸ್ ಮಾಡಿಕೊಂಡು ಕೂಡ ಕುಳಿತುಕೊಳ್ಬಹುದು. ಬೆನ್ನನ್ನು ತುಂಬ ಸ್ಟಿಫಾಗಿ ರಿಜಿಡಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಕೂತ್ಕೋಬೇಕು ನಾನು ಅಂತ ತುಂಬ ಫೋರ್ಸ್ ಮಾಡಿ ಬೆನ್ನೋ ಬಂದು ಸುಸ್ತಾಗಬೇಡಿ. ಆದಷ್ಟು ರಿಲ್ಯಾಕ್ಸ್ಡಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳಿ. ಅದಕ್ಕೊಂದು ಸೈಂಟಿಫಿಕ್ ಕಾರಣ ಇದೆ. ನಾವು ಧ್ಯಾನ ಮಾಡಬೇಕಾದ್ರೆ ನಮ್ಮ ಲೈಫ್ ಫೋರ್ಸ್ ಎನರ್ಜಿ ಹೇಗೆ, ನಮ್ಮ ಕುಂಡಲಿನಿಯ ಎನರ್ಜಿ ಹೇಗೆ ರೇಸಪ್ ಆಗುತ್ತೆ, ಆಗ ನಾವು ಆದಷ್ಟು ಸ್ಟ್ರೇಟಾಗಿ ಕೂತ್ಕೊಳ್ಳುವಂಥ ಬೆನ್ನನ್ನು ಸ್ಟ್ರೇಟಾಗಿ ಇಟ್ಕೊಳ್ಳುವಂಥ ಕ್ರಿಯೆಯನ್ನು ಮಾಡಿದಾಗ ಎನರ್ಜಿ ಟ್ರಾವೆಲ್ ಆಗೋಕ್ಕೆ ಈಸಿ ಆಗುತ್ತೆ. ಆದ್ರಿಂದನೇ ಆದಷ್ಟು ಸ್ಟ್ರೇಟಾಗಿ ಕುಳಿತುಕೊಳ್ಳಿ ಅನ್ನೋ ಅಡ್ವೈಸನ್ನು ಮಾಡ್ತೀವಿ. ಸಾಧ್ಯವೇ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಕಂಫರ್ಟಬಲ್ ಆಗಿರೋ ಪೋಶ್ಚರಿಂದ ಶುರು ಮಾಡಿ. ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಆಗ್ತಾ ದಿ ಐಡಿಯಲ್ ಪೋಶ್ಚರ್ಗೆ ಖಂಡಿತವಾಗಿಯೂ ನೀವು ಬಂದು ಅದರಲ್ಲೇ ತುಂಬ ಹೊತ್ತು ಕುಳಿತುಕೊಳ್ಳೋಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಡ್ಯೂರೇಷನ್ ಆಫ್ ಮೆಡಿಟೇಷನ್, ಯೂಶ್ವಲಿ ತುಂಬ ಸಿಂಪಲ್ ಒಂದು ಫಾರ್ಮುಲಾ ಇದೆ ಎಷ್ಟೊತ್ತು ಧ್ಯಾನ ಮಾಡಬೇಕು ಅಂತ. ನಿಮ್ಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ಏಜ್ ಎಷ್ಟೋ ಅಷ್ಟು ನಿಮಿಷ ಧ್ಯಾನ ಮಾಡಿದ್ರೆ ಒಳ್ಳೆಯದು. ಅಂದರೆ ನಿಮಗೆ 30 ವರ್ಷ ಆಗಿದ್ದರೆ ಮಿನಿಮಮ್ 30 ನಿಮಿಷ ಧ್ಯಾನ ಮಾಡಿ, 15 ವರ್ಷ ಆಗಿದ್ದರೆ 15 ನಿಮಿಷ. ಅಯ್ಯೋ ನಂಗೆ 65 ವರ್ಷ ಮೇಡಮ್, ಒನ್ ಅವರ್ ಕೂತ್ಕೊಂಡು ಧ್ಯಾನ ಮಾಡಬೇಕಾ ಅಂತ ಭಯ ಪಡಬೇಡಿ. ಸಾಧ್ಯ ಆದರೆ ಮಾಡಿ, ಆಗಲಿಲ್ಲ ಅಂದರೆ ಅದನ್ನು ಸ್ಪ್ಲಿಟ್ ಮಾಡಿ, ಬೆಳಗ್ಗೆ 30 ನಿಮಿಷ ಸಂಜೆ 30 ನಿಮಿಷ ಮಾಡಬಹುದು. ಬಟ್ ಮಿನಿಮಮ್ 30 ನಿಮಿಷನಾದರೂ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ 30 ನಿಮಿಷ ಧ್ಯಾನವನ್ನು ಯಾಕೆ ನಾವು ಮಾಡಬೇಕು, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 30 ಮಿನಿಟ್ಸ್ ಟೈಮರ್ ಇಟ್ಕೊಂಡು ಧ್ಯಾನ ಮಾಡೋದನ್ನು ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ. ಇನ್ನು ಯಾವಾಗ ಮಾಡಬೇಕು ಧ್ಯಾನ, ಬೆಳಗ್ಗೆನ ಸಂಜೆನ, ನಮ್ಮೆಲ್ರಿಗೂ ಗೊತ್ತಿದೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತೆಲ್ಲ ಹೇಳ್ತಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟಿದ ಮೇಲೆ ಸುಮಾರು 1-1.5 ಗಂಟೆ ಆಗುವವರೆಗೂ ಅಥವಾ ಹುಟ್ಟಕ್ಕಿಂತ ಮುಂಚೆ ಇರುವ 1-1.5 ಗಂಟೆ ಟೈಮ್ ಏನಿದೆ ಅದು ತುಂಬಾ ಆಸ್ಪಿಷಿಯಸ್. ಆಗ ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಕಾಸ್ಮಿಕ್ ಎನರ್ಜಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ, ನಮ್ಮ ಮನಸ್ಸು ಆ ಒಂದು ಸ್ಥಿತಿಗೆ ರಿಸೆಪ್ಟಿವ್ ಆಗಿರುತ್ತೆ, ನಮ್ಮ ದೇಹ ನಮ್ಮ ಎನರ್ಜಿ ಫೀಲ್ಡ್ ತುಂಬ ಸಟಲ್ ಆ್ಯಂಡ್ ರೆಡಿ ಆಗಿರುತ್ತೆ ಅದನ್ನು ಗ್ರಾಸ್ಪ್ ಮಾಡೋಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಅವರ್ಸ್ ಡೆಫಿನೆಟ್ಲಿ ಪ್ರಿಫರ್ಡ್. ಬಟ್ ಕೆಲವ್ರಿಗೆ ಬೆಳಗ್ಗೆ ಹೊತ್ತು ತುಂಬ ಕೆಲಸ ಇರುತ್ತೆ, ಸಾಧ್ಯ ಆಗಲ್ಲ ಅಂತ ಇದ್ದರೆ ಸಂಜೆ ಕೂಡ ಮಾಡಬಹುದು. ಯೂಶ್ವಲಿ ನಾವು ಗೋಧೂಳಿ ಸಮಯ ಅಂತೆಲ್ಲ ಹೇಳ್ತೀವಲ್ಲ, ಸೂರ್ಯ ಅಸ್ತ ಆದಮೇಲೆ ಸ್ವಲ್ಪ ಸಮಯ ಏನಿರುತ್ತೆ ಆ ಟೈಮಲ್ಲೂ ಕೂಡ ನೀವು ಧ್ಯಾನ ಮಾಡ್ಬೋದು. ಹಾಗಂತ ನೀವು ಈ ಎರಡೂ ಸಮಯದಲ್ಲೇ ಧ್ಯಾನ ಮಾಡಬೇಕು ಅನ್ನೋದು ಖಂಡಿತ ಏನು ರಿಜಿಡ್ ರೂಲ್ಸ್ ಇಲ್ಲ. ಹೆಚ್ಚು ಲಾಭವನ್ನು ಖಂಡಿತವಾಗಿಯೂ ನೀವು ಈ ಸಮಯದಲ್ಲಿ ಪಡಿಬಹುದು. ಆದರೂ ಕೂಡ ನಿಮಗೆ ಅನುಕೂಲ ಆಗುವ ಯಾವುದೇ ಸಮಯದಲ್ಲಿ ನೀವು ಧ್ಯಾನ ಮಾಡಬಹುದು. ಅಂದರೆ ಮಧ್ಯರಾತ್ರಿನೂ ಎದ್ದು ಮಾಡ್ಬೋದಾ, ನಂಗೆ ನೈಟ್ ಶಿಫ್ಟ್ ಇದೆ ಹಾಗಾದರೆ ನಾನು ಆಟ್ ಟೈಮ್ಸಲ್ಲೂ ಮಾಡ್ಬೋದಾ, ಎಸ್ ವೈ ನಾಟ್. ಬಟ್ ಐಡಿಯಲ್ ಅನ್ನೋ ಟೈಮಿಂಗ್ಸ್ನ ನಾನು ನಿಮ್ಗೆ ಹೇಳಿದ್ದೀನಿ, ನಿಮಗೆ ಅನುಕೂಲ ಆಗುವ ಸಮಯದಲ್ಲಿ ಖಂಡಿತ ಧ್ಯಾನವನ್ನು ಮಾಡಬಹುದು. ಮೇಡಮ್, ಎಕ್ಸಸೈಸ್ ಆದಮೇಲೆ ಧ್ಯಾನ ಮಾಡೋದಾ, ಧ್ಯಾನ ಮಾಡಿದ್ಮೇಲೆ ವರ್ಕೌಟ್ ಮಾಡಬೇಕಾ ಅಂತ ಕೇಳಿದ್ರೆ ಐ ಪ್ರಿಫರ್ ನೀವು ವರ್ಕೌಟ್ ಎಲ್ಲ ಮಾಡಿ ಅಥವಾ ಯೋಗ ಮಾಡಿ ಅಥವಾ ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ಧ್ಯಾನ ಮಾಡಿದ್ರೆ ಬಾಡಿ ಹೇಗಿದ್ರೂ ರಿಲ್ಯಾಕ್ಸ್ ಆಗಬೇಕು ಅನ್ನುವಂತಹ ಆ ಒಂದು ನೀಡಲ್ಲಿರುತ್ತೆ, ಅದ್ರ ಜೊತೆಯಲ್ಲಿ ಧ್ಯಾನ ತುಂಬ ಅದ್ಭುತವಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒನ್ಸ್ ಅಗೇನ್, ರಿಜಿಡ್ ರೂಲ್ಸ್ ಏನೂ ಇಲ್ಲ, ಹೆಚ್ಚು ಲಾಭದಾಯಕ ಆಗುತ್ತೆ ನೀವು ಈ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ರೆ. ಇನ್ಫ್ಯಾಕ್ಟ್ ಬೆಳಗಿನ ಜಾವ 3:20 3:30 ಧ್ಯಾನ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಅಂತ ಹೇಳ್ತಾರೆ. ಅದನ್ನು ಯಾರು ಮಾಡಬೇಕು, ಯಾಕೆ ಮಾಡಬೇಕು, ಅದರಲ್ಲಿ ಏನು ವಿಶೇಷತೆ ಇದೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದು ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ ಅಂದರೆ ಇದನ್ನು ಶೇರ್ ಮಾಡೋದಕ್ಕೆ ದಯವಿಟ್ಟು ಒಂದು ಸ್ಮಾಲ್ ಅಟೆಂಪ್ಟ್ ಮಾಡಿ. ಇನ್ನೂ ಈ ಥರದ್ದು ಸಾಕಷ್ಟು ವೀಡಿಯೋಸ್ನ ನೀವು ವೀಕ್ಷಣೆ ಮಾಡಬೇಕು ಅಂತ ಆಸೆಪಟ್ಟರೆ ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಕ್ಷಕರೇ, ನಿಮ್ಮಲ್ಲಿ ಇನ್ನೂ ಬೇರೆ ಪ್ರಶ್ನೆಗಳಿದ್ದರೆ ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ, ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಮ್ಮ ಪ್ರಶ್ನೆಗೆ ಯಾವಾಗ ಮೇಡಮ್ ಉತ್ತರ ಕೊಡ್ತೀರಾ ಅಂತ ಆತಂಕ ಪಡಬೇಡಿ, ಖಂಡಿತವಾಗಿಯೂ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದಂಥ ವಿಷಯದ ಜೊತೆ, ನಿಮ್ಮ ಪ್ರಶ್ನೆಗೆ ಉತ್ತರದ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ನಮಸ್ಕಾರ.